ನಮಸ್ತೆ ಎಜಿ ನ್ಯೂಸ್ಗೆ ಸ್ವಾಗತ. ಕೊಪ್ಪಳ ಸೇರಿದಂತೆ ರಾಜ್ಯದಾದ್ಯಂತ ರೈತರಿಗೆ ಮುಂಗಾರು ಮಳೆ ಕೈಕೊಟ್ಟ ಹಿನ್ನೆಲೆ ಬರಗಾಲದ ಛಾಯೆಯಿಂದ ರೈತರು ಕಂಗಲಾಗಿದ್ದಾರೆ. ಈಗಾಗಲೇ ಎರೆ ಭಾಗದಲ್ಲಿ ಕೆಲವು ರೈತರು ಹುಳಿ ಕಡಲೆಕಾಳನ್ನ ಕಟಾವಿನ ಕಾರ್ಯ ಚಟುವಟಿಕೆ ನಡೆದಿದ್ದು, ಒಂದು ವಾರದೊಳಗಾಗಿ ಸರ್ಕಾರ ರೈತರಿಗೆ ಕಡಲೆ ಬೆಲೆ ಬೆಂಬಲ ಬೆಲೆ ಖರೀದಿ ಕೇಂದ್ರ ಘೋಷಣೆ ಮಾಡಬೇಕು. ಹುಳಿ ಕಡಲೆಕಾಳನ್ನ ಒಬ್ಬ ರೈತರಿಂದ 8,272 9,275 ರೂಪಾಯಿ ಅಂತೆ 20-25 ಕ್ವಿಂಟಲ್ ಪ್ರತಿಯೊಬ್ಬ ರೈತರಿಂದ ಕಡಲೆಕಾಳನ್ನ ಖರೀದಿ ಮಾಡಬೇಕು ಅಂತ ಒತ್ತಾಯಿಸಿ ರೈತರ ಹಕ್ಕು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ರಾಜ್ಯ ಉಪಾಧ್ಯಕ್ಷರು ಆದ ಅಂದಪ್ಪ ಕೋಳೂರ ಇವರ ನೇತೃತ್ವದಲ್ಲಿ ಖಂಡಿಸಿ ಕುಕನೂರು ಪಟ್ಟಣದ ತಹಶೀಲ್ದಾರ್ ಕಚೇರಿಯಲ್ಲಿ ಶಿರಸ್ತುದಾರು ಆದ ಸುರೇಶ ಬಾಲೆ ಹೊಸೂರಿ ಇವರ ಮೂಲಕ ಸಿಎಂ ಸಿದ್ದರಾಮಯ್ಯ ಅವರಿಗೆ ರೈತ ಸಂಘಟನೆಯಿಂದ ರಾಜ್ಯ ಸರ್ಕಾರಕ್ಕೆ ಈ ಮನವಿಯನ್ನು ಸಲ್ಲಿಸಲಾಗಿದೆ. ಈ ಮನವಿ ಸ್ವೀಕರಿಸಿದ ಶಿರಸ್ತುದಾರು ಆದ ಸುರೇಶ ಬಾಲೆ ಹೊಸೂರು ಅವರು ರೈತ ಸಂಘದ ಮನವಿಯನ್ನ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಕಳಿಸಿಕೊಡುವುದಾಗಿ ಹೇಳಿದ್ರು. ಹೌದು, ಈ ವರ್ಷ ರೈತರು ಕಡಲೆ ಕಟಾವು ಮಾಡಲು ಕೂಲಿ ಕಾರ್ಮಿಕರ ಖರ್ಚು ಇತರೆ ಖರ್ಚು ಹೆಚ್ಚಾದ್ದರಿಂದ ರೈತರಿಗೆ ಬಹಳ ಕಷ್ಟವಾಗಿದೆ. ಅದಕ್ಕಾಗಿ ಎಲ್ಲ ರೈತರಿಗೆ ಅನುಕೂಲ ಆಗುವಂತೆ ಈ ವರ್ಷ ಕಡಲೆ ಬೆಳೆಯನ್ನ 8,275 9,275 ರೂಪಾಯಿವರೆಗೆ ಕಡಲೆ ಬೆಂಬಲ ಬೆಲೆಗೆ ಖರೀದಿ ಮಾಡಲು ಖರೀದಿ ಕೇಂದ್ರ ಪ್ರಾರಂಭ ಮಾಡಬೇಕು. ಜೊತೆಗೆ ಕೆಲವು ಕಡೆ ಸೂರ್ಯಕಾಂತಿ ಬೆಂಬಲ ಬೆಲೆ ಶುರುವಾಗಿದ್ದು ಕೂಡಲೇ ಸರ್ಕಾರ ಕುಕನೂರು ಎಪಿಎಂಸಿಯಲ್ಲಿ ಖರೀದಿ ಕೇಂದ್ರ ಪ್ರಾರಂಭ ಮಾಡಬೇಕು ಅಂತ ಒತ್ತಾಯಿಸಿ ಮನವಿ ಸಲ್ಲಿಸಲಾಗಿದೆ. ರಾಜ್ಯಾದ್ಯಂತ ಇವತ್ತು ಕೊಪ್ಪಳ ಜಿಲ್ಲೆ ಸೇರಿದಂತೆ ರಾಜ್ಯಾದ್ಯಂತ ಇವತ್ತು ಕಡಲೆ ಏನಾಗುತ್ತೆ ಅಂದ್ರೆ ಎರೆ ಭಾಗದಲ್ಲಿ ಉಳ್ಳಾಗಡ್ಡೆ ಹಾಕ್ಯಾರ ರೈತರು. ಈಗಾಗಲೇ ಕಡಲೆ ಕಟಾವು ಮಾಡಾಕತ್ತಾರೆ. ಈಗಲೇ ಕೆಲವೊಂದು ದಿನ ಮಾರ್ಕೆಟ್ ಹೋದ್ವು. ಕೂಡಲೇ ಇವತ್ತು ಸರ್ಕಾರ ಖರೀದಿ ಕೇಂದ್ರ ಪ್ರಾರಂಭ ಮಾಡಬೇಕು. ಇವತ್ತು ಎಷ್ಟು ಅಂದರೆ ಒಬ್ಬ ರೈತರಿಂದ ಒಂದು ಕ್ವಿಂಟಲ್ಗೆ 8,000-9,000 ರೂಪಾಯಿದಂತೆ ಖರೀದಿ ಕೇಂದ್ರದಾಗ ಒಬ್ಬ ರೈತರು ತೊಗೋಬೇಕು. ಒಂದು ಖಾತೆಗೆ ರೈತರಿಗೆ ಕನಿಷ್ಠ ಪಕ್ಷ ಅಂದರೆ 20-25 ಕ್ವಿಂಟಲ್ ಪ್ರಕಾರ ರೈತರು ಕಡಲೆ ಖರೀದಿ ಮಾಡಬೇಕು. ಅಂದಾಗ ರೈತರಿಗೆ ಅನುಕೂಲ ಆಗುತ್ತೆ. ಬೇರೆದವ್ರ ಖಾತೆ ಇಸ್ಕೊಂಡು ಹೋಗಿ ಬೇರೆದವ್ರಿಗೆ ಹಾಕ್ತಾರೆ. 15 ಕ್ವಿಂಟಲ್ ಹೋದ ಸಲ ತೊಗೊಂಡಿದ್ರು ಪ್ರತಿ ರೈತರಿಗೆ. ಅದು ಹಾಗಾದ್ರೆ ತೊಂದರೆ ಆಗುತ್ತೆ. ಈ ಸಲ ಚೇಂಜಪ್ ಮಾಡಬೇಕು. ಹೆಚ್ಚುವರೆಗೆ ಒಬ್ಬ ರೈತರಿಗೆ 25 ಕ್ವಿಂಟಲ್ ಅಂತ ತೊಗೊಂಡ್ರೆ ಎಲ್ಲ ರೈತರಿಗೆ ಅನುಕೂಲ ಆಗುತ್ತೆ. ಈಗ ಬೇರೆ ರೈತರ ಖಾತೆ 15 ಕ್ವಿಂಟಲ್ ಮಾಡಿದ್ರೆ ಬೇರೆ ರೈತರ ಖಾತೆ ಇಸ್ಕೊಂಡು ಹೋಗ್ತಾರೆ. ಅವ್ರ ಹೆಸರಲ್ಲೇ ಸಾಲ ಇರ್ತೆ. ಸಾಲ ಐತಿ ಈಗೆಲ್ಲ ನಿಮ್ಮ ಅವ್ರ ರೈತಂದು ರಿನ್ವಲ್ ಮಾಡಬೇಕು. ಅವ್ರು ಕಡಲೆ ಹಾಕಿರೋಲ್ಲ, ಇಸ್ಕೊಂಡು ಹೋಗಿ ಹಾಕಿರ್ತಾರೆ. ಹಾಗಾದಾಗ ಬೇರೆ ರೈತರನ್ನ ಹೆಸರಲ್ಲಿ ಖಾತೆ ಸಾಲ ಇರ್ತೆ, ಕಟ್ಬಾಕಿ ಇರ್ತೆ, ತೊಂದರೆ ಆಗುತ್ತೆ. ಈಗ ಕೂಡಲೇ ಏನಾಗುತ್ತೆ, ಸರ್ಕಾರ 25 ಕ್ವಿಂಟಲ್ ಮಾಡಿದರೆ ರೈತನ ತನ್ನ ಖಾತೆ ಕಷ್ಟ ಹಾಕ್ಯಂಡು ಅನುಕೂಲತೆ ಆಗುತ್ತೆ. ಆ ರೀತಿ ಸರ್ಕಾರ ಮಾಡಬೇಕು. ಆ ಸರ್ಕಾರ ಮಾಡಲಿಲ್ಲ ಅಂದರೆ ಭಾಳಷ್ಟು ತೊಂದರೆ ಆಗುತ್ತೆ ರೈತರಿಗೆ. ಇನ್ನೊಬ್ರು ಖಾತೆ ಇಸ್ಕೊಂಡು ಹೋಗೋದ್ರಾಗಿಂದ ಅವ್ರ ಹೆಸರು ಸಾಲ ಇರಬೇಕು, ದಡಗನ್ನ ತೆಗೆದು ಕೊಡೋಲ್ಲ. ಮತ್ತು ಅವ್ರು ಬೇರೆ ಸಾಲ ಮಾಡಿರ್ತಾರೆ, ಅದ್ರ ಪ್ರಕಾರ ಅವ್ರಿಗೆ ತೊಂದರೆ, ಇವ್ರಿಗೆ ತೊಂದರೆ. ಎಲ್ಲ ರೀತಿಯಿಂದ ತೊಂದರೆ ಆಗುತ್ತೆ. ರಿನ್ವಲ್ ಮಾಡ್ರಂದಾಗ ಅವ್ರಿಗೆ ತೊಂದರೆ ಆಗುತ್ತೆ. ಅದಕ್ಕೆ ಕೂಡಲೇ ಇವತ್ತು ಸರ್ಕಾರ ಇದು ಒಂದು 25 ಕ್ವಿಂಟಲ್ ಖರೀದಿ ಮಾಡಬೇಕು. ಆಮೇಲೆ 8,000-9,000 ರೂಪಾಯಿದಂಥ ಕಡಲೆ ಖರೀದಿ ಮಾಡಬೇಕು. ಜೊತೆಯಲ್ಲಿ ಸೂರ್ಯಕಾಂತಿ ಏನಾಗೈತೆ, ಸೂರ್ಯಕಾಂತಿ ಬೆಂಬಲ ಬೆಲೆ ಶುರುವಾಗೈತಿ. ಇಲ್ಲಿ ಕುಕನೂರು ಖರೀದಿ ಕೇಂದ್ರದಲ್ಲಿ ಚಲ ಮಾಡಿಲ್ಲ, ಅದನ್ನು ಕೂಡ ಇವತ್ತು ಚಲ ಮಾಡಬೇಕು ಕೂಡಲೇ. ಅಂದರೆ ಎಲ್ಲ ರೈತರಿಗೆ ಅನುಕೂಲ ಆಗುತ್ತೆ ಅಂದು ರಾಜ್ಯ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ಕೋಳೂರು ಈ ಮಾಧ್ಯಮ ಮೂಲಕ ನಾನು ಮನವಿ ಮಾಡ್ತೀನಿ. ಅದೇ ರೀತಿಯಾಗಿ ಮತ್ತು ತಹಶೀಲ್ದಾರ್ ಮೂಲಕ ಶ್ರೇಯಸ್ ಮುಖ್ಯಮಂತ್ರಿಯವರಿಗೆ ನಾವು ಮನವಿ ಸಹ ಕೂಡ ಇವತ್ತು ಸಲ್ಲಿಸಿದ್ದೀವಿ. ಧನ್ಯವಾದಗಳು. ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆ ವತಿಯಿಂದ ಸಾಮಾನ್ಯ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳು ವಿಧಾನಸೌಧ ಕರ್ನಾಟಕ ಸರ್ಕಾರ ಇವರಿಗೆ ನಮ್ಮ ಜಿಲ್ಲಾಧಿಕಾರಿಗಳ ಮುಖಾಂತರ ತಾವು ಕೊಟ್ಟಂತ ಈ ಕೊಪ್ಪಳ ಸೇರಿದಂತೆ ರಾಜ್ಯಾದ್ಯಂತ ಹುರುಳಿ ಕಡಲೆ ಬೆಲೆಗೆ ಬೆಂಬಲ ಖರೀದಿಕೆಯನ್ನು ಪ್ರಾರಂಭ ಮಾಡುವ ಕುರಿತು ಪ್ರಸ್ತಾವನೆಯನ್ನು ಜಿಲ್ಲಾಧಿಕಾರಿಗಳ ಮುಖಾಂತರ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಸರ್ಕಾರಕ್ಕೆ ಕಳಿಸಿಕೊಡಲಾಗುವುದು ಎಂದು. ಈ ಸಂದರ್ಭದಲ್ಲಿ ರೈತ ಸಂಘದ ಪದಾಧಿಕಾರಿಗಳು ಆದ ಶರಣಪ್ಪ ಮೇಟಿ, ಹನುಮಂತಪ್ಪ ಕುಗನೂರು, ಶಿವಾನಂದಯ್ಯ ಮುಗಂಡಮಠ ಸೇರಿದಂತೆ ಮತ್ತಿತರು ಉಪಸ್ಥಿತರಿದ್ದರು.